नमस्ते वीक्षकरे, शुभोदय जातक फल कार्यक्रम के स्वागत। नानु प्रगति जयराम। इवतिन संचिकेयल्ली ई दिनद विशेषते जोतेगे 12 राशिगळ फलाफल याव रीतियागिदे अंत नोडोण। हागे नीवु कळुहिसिरुवंत संदेशगळत्त सह गमन हरिसलागुत्ते। मोदलिगे प्राज्ञरद श्रीकंठ शास्त्री अवरन्न कार्यक्रम के स्वागतिसोण। शास्त्रीगळे नमस्कार, कार्यक्रम के स्वागत। नमस्कारगळु शास्त्रीगळे। मोदलिगे ई दिनद विशेषते बग्गे तिळिसिकोडि। श्री गुरुभ्यो नमः। हरि ओम। मूर्तित्वे परिकल्पित शशिभृतौ वृत्मा पुनर्जन्मनाम आत्मेत्यात्मविदां कृतुश्चेजतां भर्ता अमर ज्योतिषां लोकानां प्रलयोद्भव स्थिति विभश्चानेकधा यश्रितौ वाचन्न शब्ददात्वनेक किरणः त्रैलोक्य दीपो रविः। वीक्षकरेल्लरिगू शुभोदय, शुभ बेळगु। ई दिनद संदेशगळन्नु परिशीलिसुव पूर्वदल्लि इवत्तिन पंचांगवन्नु गमनिसिकोळ्ळोण। श्री शोभकृन्नाम संवत्सर दक्षिणायन वर्ष ऋतु निज श्रावण मास शुक्लपक्षवागिदे। ई दिवस बुधवार वागिरतक्कंतद्दु। सप्तमी तिथि विशाखा नक्षत्र। ई दिवस बुधवार वागिदे, सप्तमी तिथि इदे, एरडू कूड बहळ प्रशस्तवाद कालसूचकवन्नु माड्ता इदे। सप्तमी तिथियन्न भद्रा तिथि अंत करितारे। नम्मल्लि ऐदु बगेय तिथिगळिद्दावे। नंद, भद्र, विजय, रिक्त, पूर्ण अंत ऐदु बगेय तिथि। ಈ ಭದ್ರಾತಿಥಿ, ವಿಜಯಾತಿಥಿ, ಪೂರ್ಣಾತಿಥಿ ಇವು ಅತ್ಯಂತ ಪ್ರಶಸ್ತವಾದವು ಅಂತ ಶಾಸ್ತ್ರ ನಿರ್ಣಯಿಸುತ್ತೆ. ಮುಹೂರ್ತ ಸಂಹಿತೆ ಹೇಳ್ತಕ್ಕಂಥ, ಮುಹೂರ್ತ ಶಾಸ್ತ್ರ ಗ್ರಂಥಗಳು ಸೂಚಿಸ್ತಕ್ಕಂಥ ಒಂದು ಅಂಶ ಇದು. ದ್ವಿತೀಯಾತಿಥಿ ಕೂಡ ಭದ್ರಾತಿಥಿ, ಸಪ್ತಮಿ ಕೂಡ ಭದ್ರಾತಿಥಿ, ಇನ್ನು ದ್ವಾದಶಿ ಅದು ಕೂಡ ಭದ್ರಾತಿಥಿ. ಐದು ತಿಥಿಗಳಿದ್ದಾವಲ್ಲ, ಪ್ರತಿಪದ್ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಮತ್ತು ಯಥಾಪ್ರಕಾರ ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಹೀಗೆ ಏಕಾದಶಿ, ದ್ವಾದಶಿ ಹೀಗೆ ಮುಂದುವರಿಯುತ್ತೆ. ಈ ಪ್ರತಿಪದ್ ದ್ವಿತೀಯ ನಂದ ಭದ್ರ ಇದು ಕೂಡ ಷಷ್ಠಿ ಆದಮೇಲೆ ಸಪ್ತಮಿ ಅಲ್ವಾ. ಸೊ ಸಪ್ತಮಿ ತಿಥಿಯನ್ನು ಭದ್ರಾತಿಥಿ ಅಂತ ಕರೀತಾರೆ. ತುಂಬ ತುಂಬ ಬಹಳ ವಿಶಿಷ್ಟವಾದ ಒಂದು ದಿವಸ. ವಿಶಾಖ ನಕ್ಷತ್ರದ ಮಟ್ಟಿಗೆ ಅದು ಅಗ್ರಾಹ್ಯ ನಕ್ಷತ್ರವೇನೂ ಅಲ್ಲ, ಅಗ್ರಾಹ್ಯ ಅಂತ ಹೇಳುತ್ತೆ ಶಾಸ್ತ್ರ. ಅಂಥ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ವಿಶಾಖ ನಕ್ಷತ್ರ ಇದ್ದದಲ್ಲಿ. ಆದರೆ ಶಾಂತಿ ಇತ್ಯಾದಿಗಳನ್ನು ಮಾಡಬಹುದು. ಏನು ಆರೋಗ್ಯ ನಿಮಿತ್ತವಾಗಿ, ಇನ್ಯಾವುದೋ ಒಂದು ಮಾಮೂಲಿ ಪ್ರತಿ ದಿವಸ ಮಾಡ್ತಕ್ಕಂಥ ಯಾವುದೇ ಆಚರಣೆಗಳು ಇತ್ಯಾದಿಗಳು ಅದು ತೊಂದರೆ ಇಲ್ಲ, ಅದಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಅಂತೂ ಈ ದಿವಸ ಸಪ್ತಮಿ ತಿಥಿ ಏನಪ್ಪ ಹೇಳುತ್ತೆ ಅಂತಂದರೆ, ಆ ಬುಧವಾರವು ಸೇರಿರೋದ್ರಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ಅತ್ಯಂತ ಅತ್ಯಂತ ಶುಭಪ್ರದವಾಗಿರತಕ್ಕಂತಹ ಒಂದು ವಿಶಿಷ್ಟ ನಾಮಾವಳಿ. ವಿಷ್ಣು ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡ್ತಾ ಇದ್ದೀರಾ ಅಂತಂದರೆ ಸಹಸ್ರ ಫಲಗಳನ್ನು ಅದು ತಂದುಕೊಡ್ತಕ್ಕಂಥದ್ದು ಅಂತ. ಸಹಸ್ರ ಫಲವನ್ನು ಒಂದೇ ಒಂದು ಈ ಸಹಸ್ರನಾಮದಲ್ಲಿ ಪಡೆಯುವ ಸಾಧ್ಯತೆ ಇದೆ. ಒಂದೊಂದು ನಾಮಗಳಿಗೆ ಅಷ್ಟು ದಿವ್ಯವಾದ ಫಲಸೂಚಕವಾಗಿರ್ತಕ್ಕಂಥದ್ದು. ಹೀಗಾಗಿ ತಾವು ಈ ದಿವಸ ತಪ್ಪದೇ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ವಿಷ್ಣುವಿನ ಆರಾಧನೆಗೆ ತುಂಬ ತುಂಬ ಫಲವಿದೆ. ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.